ಆಸ್ಪತ್ರೆ ಬಂದು ನೋಡಿದ್ದೀನಿ. ಭಾಳ ಪ್ರಮುಖವಾಗಿ ನಾನು ಗಮನಿಸ್ತಾ ಇರುವಂಥದ್ದು ICU ಬೆಡ್ಗಳು. ಮುಂದಿನ ದಿನಗಳಲ್ಲಿ ICU ಬೆಡ್ ಇಲ್ಲ ಅಂದರೆ ಏನಾಗಬಹುದು? ಒಂದು ವೇಳೆ ಎಷ್ಟು ಅನಾಹುತಗಳಾಗ್ಬೋದು, ಆ ಅನಾಹುತಗಳನ್ನ ತಡೆಗಟ್ಟೋದು ಹೇಗೆ ಅನ್ನೋದು ಎಲ್ಲ ತಾಲೂಕು ಆಸ್ಪತ್ರೆಗಳಿಗೂ ಭೇಟಿ ಕೊಡ್ತಾ ಇದೆ. ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಆ ಕೊರತೆನ ನಾನೇ ಖುದ್ದಾಗಿ ಭೇಟಿ ಮಾಡಿ ಪರಿಶೀಲಿಸಿ ಯಾವ ಆಸ್ಪತ್ರೆಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡಬೇಕು ಅನ್ನೋ ತೀರ್ಮಾನ ನಾನು ಮಾಡಿದ್ದೀನಿ. ಅದರ ಪ್ರಕಾರವಾಗಿ ಇವತ್ತು ಈ ಆಸ್ಪತ್ರೆಯಲ್ಲಿ ಬಂಗಾರಪೇಟೆ ತಾಲೂಕು ಕಚೇರಿಯಲ್ಲಿ ಆಸ್ಪತ್ರೆಯಲ್ಲಿ ಭಾಳ ಮುಖ್ಯವಾಗಿ ಡಯಾಲಿಸಿಸ್ ಯೂನಿಟ್ಗಳು ಬೇಕಾಗಿವೆ. ಸುಮಾರು ಈಗ ಒಂದು 8 ಡಯಾಲಿಸಿಸ್ ಬೆಡ್ಗಳನ್ನ ಮಾಡೋವಂಥದ್ದಕ್ಕೆ ಇವಾಗಾಗಲೇ ಮನವಿ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಬೇಗ ಮಾಡೋವಂಥದ್ದಕ್ಕೆ ಚಾಲನೆ ಕೊಡೋದಕ್ಕೆ ಒಂದು ವ್ಯವಸ್ಥೆ. ಜೊತೆಯಲ್ಲಿ ಮಕ್ಕಳಿಗೆ ಏನು ವೆಂಟಿಲೇಟರ್ಸ್ ಬೇಕಾಗತ್ತೆ ಆ ವೆಂಟಿಲೇಟರ್ಗಳನ್ನ ಪ್ರೊವೈಡ್ ಮಾಡೋದಕ್ಕೂ ಅದಕ್ಕೂ ಸಹ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಈಗಾಗಲೇ ಸುಮಾರು 63 ಬೆಡ್ಡು ICU ಬೆಡ್ಗಳು ಆಕ್ಸಿಜನ್ ಕನೆಕ್ಟ್ ಆಗಿರೋಂಥ ಬೆಡ್ಗಳಿದೆ. ಅದಕ್ಕೆ ಆಕ್ಸಿಜನ್ನು ಸಪ್ಲೈ ಆಗ್ತಾ ಇದೆಯಾ ಅಂತ ಅದನ್ನು ಪರಿಶೀಲಿಸಿ. ಸಿಲಿಂಡರ್ನಲ್ಲಿ ಬರೋಂಥ ಆಕ್ಸಿಜನ್ನು ಒಂದು ಲೈನ್ ಇದೆ, ಪ್ಯಾರಲರ್ ಆಗಿ ಆಕ್ಸಿಜನ್ ಜನರೇಟ್ ಮಾಡ್ಕೊಳ್ಳೋಂಥದ್ದು ಇದೆ, ಜೊತೆಯಲ್ಲಿ ಇನ್ನೂ ಒಂದು ಆಕ್ಸಿಜನ್ ಪ್ರೊವೈಡ್ ಜನರೇಟ್ ಆಗೋಂಥ ಒಂದು ಎಕ್ವಿಪ್ಮೆಂಟು ಬರ್ತಾ ಇದೆ. ಇದ್ರ ಜೊತೆಯಲ್ಲಿ 6 ಸ್ಕೇಲ್ ಆಕ್ಸಿಜನ್ ಟ್ಯಾಂಕ್ನ ಎಲ್ಲ ತಾಲೂಕುಗಳಿಗೆ ಕೊಡೋದಕ್ಕೂ ಒಂದು ಸರ್ಕಾರ ಈಗಾಗಲೇ ಒಂದು ಟೆಂಡರ್ ಕರೆದಿದೆ. ಅದು ಬಂತು ಅಂದರೆ ನಮಗೆ 6 ಸ್ಕೇಲ್ ಟ್ಯಾಂಕಲ್ಲಿ ರೆಡಿ ಇರುತ್ತೆ. ಹಂಗಾಗಿ ಆಕ್ಸಿಜನ್ ಕೊರತೆ ಇದೆ ಅನ್ನೋ ಪ್ರಶ್ನೆ ಎಲ್ಲೂ ಉದ್ಭವ ಆಗೋದಿಲ್ಲ. ನಾನೇನೋ ನಮ್ಮ ಬಹಳ ವರ್ಷಗಳ ಪರಿಚಯ ಹೆಸರು ಆತ್ಮೀಯರು ಅಂತ ಬಂದೆ. ಜೋಳ ಸಿಗ್ತು. ಧನ್ಯವಾದಗಳು. ವಿಶೇಷವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಏನೆಲ್ಲ ಕಂಡು ಬರ್ತದೆ ಈಗ? ತಾಲೂಕಿಗೆ ಹೋಗಿ ತಾಲೂಕು ಹೆಡ್ ಕ್ವಾರ್ಟರ್ ಹಾಸ್ಪಿಟಲ್ಗಳು ಏನೇನಿದೆ ಎಲ್ಲ ವೀಕ್ಷಣೆ ಮಾಡ್ತಾರೆ. ಭಾಳ ಪ್ರಮುಖವಾಗಿ ನಾನು ವೀಕ್ಷಣೆ ಮಾಡ್ತಾ ಇರೋಂಥದ್ದು 3ನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ತಜ್ಞರ ವರದಿ ಇದೆ. ಆ ವರದಿನ ಆಧರಿಸಿ ಇವತ್ತು ಮುಂದಿನ ಮುನ್ನೆಚ್ಚರಿಕೆ ಕ್ರಮ ಏನು ಕೈಗೊಳ್ಬೇಕು ಅದನ್ನು. ಎಲ್ಲೂ ಸಹ ಆಕ್ಸಿಜನ್ ಕೊರತೆಯಿಂದ ಸಾವುಗಳಾಯಿತು ಅನ್ನೋದನ್ನು ನಾನು ಕೇಳಿಸ್ಕೊಬಾರ್ದು. ಅದರಿಂದ ಮೊದಲು ನಾನು ಕ್ರಮ ಕೈಗೊಳ್ತಾ ಇರೋದು ಆಕ್ಸಿಜನ್ ಕೊರತೆ ಇಲ್ಲದೆ ನೋಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಒಂದಂತೂ ಖಂಡಿತ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಅದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ತಾಲೂಕು ಆಸ್ಪತ್ರೆ ಇರ್ಬೋದು ಒಂದೇ ಒಂದು ದಿನ ಆಕ್ಸಿಜನ್ ಇಲ್ಲ ಅನ್ನೋ ಕೊರತೆ ಇಲ್ದಂಗೆ ನೋಡ್ಕೊಳ್ಳೋದು ಅದು ನಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ವಿಷಯ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ. ಈಗ ತಾಲೂಕು ಆಸ್ಪತ್ರೆಗಳು ವಿಸಿಟ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಕೊರತೆ ಇದೆ. ಆ ಕೊರತೆನ ಸರಿ ಮಾಡಿ ಈಗ ವೆಂಟಿಲೇಟರ್ಸ್ ಇರ್ಬೋದು ಮಾನಿಟರ್ಸ್ ಇರ್ಬೋದು ಪ್ರತಿಯೊಂದು ಕೊಡೋದಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ವೆಂಟಿಲೇಟರ್ ಇರ್ಬೋದು ಆಕ್ಸಿಜನ್ ಟ್ಯಾಂಕ್ ಇರ್ಬೋದು ಸಾಕಷ್ಟು ಇದಾವೆ ಸರ್, ಅವೆಲ್ಲ ಸಾರ್ವಜನಿಕರಿಗೆ ಬಳಕೆ ಆಗ್ತಾ ಇಲ್ಲ ಅನ್ನೋ ಆರೋಪಗಳು? ಖಂಡಿತ ಇಲ್ಲ. ಇವತ್ತು ನಮಗೆ ಯಾರು ಪೇಷಂಟ್ಸ್ ಇಲ್ಲ ಅಂದರೆ ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಅದರಿಂದ ಸದ್ಯಕ್ಕೆ ಇವತ್ತು ಕೊರೋನಾ ಇಳಿಕೆ ಇರೋದರಿಂದ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಮತ್ತೆ ಕೊರೋನಾ ಏನಾದ್ರು ಹೆಚ್ಚಾದಾಗಲೇ ಅದು ಮತ್ತೆ ಉಪಯೋಗಕ್ಕೆ ಬರುತ್ತೆ. ಒಟ್ಟಾರೆ ಸರ್, ಇವತ್ತು ಬೆಳಗಿನಿಂದ ಕೂಡ ಮಿಂಚಿನ ಸಂಚಾರ ಮಾಡ್ತಾ ಇದ್ರಿ ತಾಲೂಕು ಆಸ್ಪತ್ರೆಗಳಿಗೆ, ಏನಂತ ಸರ್? ಭಾಳ ಸಮಾಧಾನ ಆಗ್ತಾ ಇದೆ. ನಮ್ಮ ಆಸ್ಪತ್ರೆಗಳು ಭಾಳಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ಉತ್ತಮವಾಗಿ ಎಲ್ಲ ಗಮನಿಸಿದ್ದಾರೆ. ಸಾರ್ವಜನಿಕರಿಗೆ ಒಳ್ಳೇದಾಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಮೊದಲೇ ಕೆಲಸ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಅವಶ್ಯಕತೆ ಇರೋದನ್ನ ಅದನ್ನು ಇವಾಗ ನಮ್ಮ ಸರ್ಕಾರ ಗಮನಿಸಿದೆ. ಆ ಸರ್ಕಾರ ನಮ್ಮ ಕೆಲಸನ ಮಾಡಿದೆ.